ಹಾಯ್ ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಅಂಜಿನಪ್ಪ. ಕಳೆದ ಕೆಲವಾರು ತಿಂಗಳುಗಳಿಂದ ಇಡೀ ವಿಶ್ವ ಒಂದು ಯುದ್ಧವನ್ನು ಎದುರಿಸ್ತಾ ಇದೆ, ರಷ್ಯಾ ಮತ್ತು ಯುಕ್ರೇನ್ ಯುದ್ಧ. ಸೊ ಅದು ಆರಂಭದಲ್ಲಿ ತುಂಬ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಇಡೀ ವಿಶ್ವಾದ್ಯಂತ ಒಂದು ರೀತಿ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಬೆಲೆ ಏರಿಕೆ ವಿಚಾರವಾಗಿ ಈ ಎರಡೂ ಯುದ್ಧ ಅಂದರೆ ಎರಡೂ ರಾಷ್ಟ್ರಗಳ ನಡುವಿನ ಯುದ್ಧ ಕಾರಣವಾಯಿತು ಅಂತ ವಿಶ್ಲೇಷಣೆಗಳು ಬಂತು. ಭಾರತದಲ್ಲೂ ಕೂಡ ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಯಿತು, ಬೇರೆ ಬೇರೆ ರೀತಿಯ ಅಗತ್ಯ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಯಿತು. ಇದೀಗ ಮತ್ತೊಂದು ಯುದ್ಧದ ವಾತಾವರಣ, ಒಂದು ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಆಗುತ್ತಾ ಅನ್ನೋ ಒಂದು ಚರ್ಚೆ ಆತಂಕ ಶುರುವಾಗ್ತಾ ಇದೆ. ಅದು ಅಮೇರಿಕ ಮತ್ತು ಚೀನಾ. ಅದಕ್ಕೆ ಕಾರಣ ಆಗ್ತಾ ಇರೋದು ತೈವಾನ್ ಅನ್ನೋ ಒಂದು ಪುಟ್ಟ ದ್ವೀಪ ರಾಷ್ಟ್ರ. ಎಸ್, ತೈವಾನ್ ಬೆಂಬಲಕ್ಕೆ ಈಗ ಅಮೇರಿಕ ನಿಂತ್ಕೊಳ್ತಾ ಇದೆ. ತೈವಾನ್ ಕೆಲವಾರು ವರ್ಷಗಳಿಂದ ತಾನು ಸ್ವತಂತ್ರ ದೇಶ ಆಗಬೇಕು, ನಾನು ಚೀನಾದಿಂದ ಅಂದರೆ ಚೀನಾದ ಹಿಡಿತವನ್ನು ಬಿಟ್ಟು ಹೊರಗಡೆ ಬರಬೇಕು ಅನ್ನೋ ರೀತಿಯಾಗಿ ಹೋರಾಟಗಳು ತುಂಬಾ ಆಗ್ತಾ ಇತ್ತು. ಇದೀಗ ಆ ಒಂದು ಹೋರಾಟಕ್ಕೆ ಅಮೇರಿಕ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಇದರಿಂದ ಸಹಜವಾಗಿಯೇ ತೈವಾನ್ ಮೇಲೆ ಸಂಪೂರ್ಣ ಹಿಡಿತವನ್ನು ಹೊಂದಿದಂತಹ ಚೀನಾ ಕೆರಳಿ ಕೆಂಡವಾಗ್ತಾ ಇದೆ. ಈಗಾಗಲೇ ಅಮೇರಿಕ ಜೊತೆ ಇದ್ದಂಥ ಕೆಲವೊಂದಿಷ್ಟು ರೂಲ್ಸ್ಗೆ ತಿಲಾಂಜಲಿಯನ್ನು ಇಟ್ಟು ತನ್ನ ರಾಯಭಾರಿಯನ್ನು ಕೂಡ ವಾಪಸ್ ಕರೆಸ್ಕೊಳ್ತಾ ಇದೆ. ಸೊ ಹೀಗಾಗಿ ಇಡೀ ವಿಶ್ವ ಮತ್ತೊಂದು ಯುದ್ಧದ ಆತಂಕವನ್ನು ಎದುರಿಸ್ತಾ ಇದೆ. ಏನಪ್ಪ ಮತ್ತೊಂದು ಯುದ್ಧ ಆಗುತ್ತಾ? ಯುಕ್ರೇನ್ ರಷ್ಯಾ ಯುದ್ಧವನ್ನೇ ಸಹಿಸ್ಕೊಳ್ಳೋದಕ್ಕೆ ಇಡೀ ವಿಶ್ವಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೋನಾದ ಬಳಿಕ, ಎರಡು ವರ್ಷಗಳ ಕರೋನಾದ ಬಳಿಕ ಈಗಷ್ಟೇ ಆರ್ಥಿಕವಾಗಿ ಎಲ್ಲ ರಾಷ್ಟ್ರಗಳು ಚೇತರಿಕೆಯನ್ನು ಕಾಣ್ತಾ ಇದ್ದಾವೆ. ಸೊ ಹಾಗಾದರೆ ಒಂದು ವೇಳೆ ಚೀನಾ ಮತ್ತು ಅಮೇರಿಕ ನಡುವೆ ಯುದ್ಧ ಆದರೆ ತೈವಾನ್ ವಿಚಾರವಾಗಿ ಭಾರತದ ಪಾಡೇನು, ಭಾರತೀಯರಿಗೆ ಯಾವೆಲ್ಲ ತೊಂದರೆ ಆಗಬಹುದು, ನಮಗೇನು ಸಮಸ್ಯೆ ಆಗಬಹುದು? ಯಾಕಂದರೆ ಅಮೇರಿಕ ಈಗಾಗಲೇ ಭಾರತದ ಗಡಿಯಲ್ಲಿ ಸಮರಾಭ್ಯಾಸವನ್ನು ಮಾಡ್ತಾ ಇದೆ ಭಾರತದ ಸಹಾಯದ ಜೊತೆ. ಅಂದರೆ ಅಮೇರಿಕ ಆಬ್ವಿಯಸ್ಲಿ ಭಾರತದ ಸಹಾಯವನ್ನು ಕೇಳಬೇಕಾಗುತ್ತೆ. ಚೀನಾ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬಹುದು, ತೈವಾನಿಗರ ಕತೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ಮಾತನಾಡೋಣ. ಅಂತಾರಾಷ್ಟ್ರೀಯ ವಿಶ್ಲೇಷಕರು, ಅಂತಾರಾಷ್ಟ್ರೀಯ ಈವೆಂಟ್ಸ್ ಬಗ್ಗೆ ತುಂಬ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಸುಧೀಂದ್ರ ಬುದ್ಧಿಯಾ ಅವರು ಪ್ರಜಾವಾಣಿಯಲ್ಲಿ ಅಂಕಣಕಾರರು. ಅಂತಾರಾಷ್ಟ್ರೀಯ ವಿಚಾರವಾಗಿ, ಅಂತಾರಾಷ್ಟ್ರೀಯ ಇನ್ಸಿಡೆಂಟ್ ಬಗ್ಗೆ ತುಂಬ ಆರ್ಟಿಕಲ್ಸನ್ನು ಬರಿತಾ ಇರ್ತಾರೆ ಸುಧೀಂದ್ರ ಬುದ್ಧಿ ಅವರು. ಅವ್ರ ಜೊತೆ ಮಾತಾಡೋಣ. ಅವ್ರ ಜೊತೆ ಮಾತಾಡ್ತಾ ಏನೆಲ್ಲ ಸಮಸ್ಯೆ ಆಗ್ಬೋದು, ಯಾಕೆ ಈ ರೀತಿಯ ಯುದ್ಧದ ವಾತಾವರಣ ಸೃಷ್ಟಿಯಾಗ್ತಾ ಇದೆ, ಚೀನಾ ಅಮೇರಿಕಾದ ಸಂಘರ್ಷಕ್ಕೆ ಕಾರಣ ಏನು, ಭಾರತಕ್ಕೆ ಏನೆಲ್ಲ ಸಮಸ್ಯೆ ಆಗಬಹುದು ಅಂತ ಅವ್ರನ್ನ ಕೇಳಿ ಮಾತಾಡೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಆಗ್ತಾ ಇದೆ ಯುದ್ಧ, ಅದ್ರ ಮಧ್ಯೆ ಮತ್ತೆ ಈಗ ಅಮೇರಿಕ ಚೀನಾ ನಡುವೆ ಯುದ್ಧ ಆಗ್ಬಿಡುತ್ತೆ, ಯುದ್ಧದ ವಾತಾವರಣ ಶುರುವಾಗುತ್ತೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ. ಏನಾಗ್ಬೋದು ಸರ್ ನೆಕ್ಸ್ಟ್ ಈ ತೈವಾನ್ ವಿಚಾರವಾಗಿ ಚೀನಾ ವರ್ಸಸ್ ಅಮೇರಿಕಾದ ಒಂದು ಗಲಾಟೆ ಯಾವ ಮಟ್ಟಕ್ಕೆ ಬರ್ಬೋದು ಸರ್ ಇದು? ತೈವಾನ್ನ ವಿಷಯದಲ್ಲಿ ಈಗ ಏನು ಒಂದು ಪರಿಸ್ಥಿತಿ ಬಿಗಡಾಯಿಸಿದೆ, ಅದು ಜಗತ್ತನ್ನ ಒಂದು ರೀತಿಯಲ್ಲಿ ಆತಂಕಕ್ಕೆ ದುಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಅಲ್ಲಿ ಯುಕ್ರೇನ್ ನ ಯುದ್ಧ ಇನ್ನೂ ಕೂಡ ಚಾಲ್ತಿಯಲ್ಲಿದೆ, ಆದ್ರೆ ತೈವಾನ್ ನಲ್ಲಿ ಮತ್ತೆ ಈಗ ಒಂದಷ್ಟು ಬಿಕ್ಕಟ್ಟು ಉಲ್ಬಣಗೊಂಡಿದೆ. ಯಾಕಂದ್ರೆ ನ್ಯಾನ್ಸಿ ಪೆಲೋಸಿ ಅಂತ ಏನು ಅವರು ಅಮೆರಿಕಾದ ಸಂಸತ್ತಿನ ಒಬ್ಬರು ಸ್ಪೀಕರ್ ಇದ್ರು, ಅವರು ತೈವಾನ್ಗೆ ಆಗಮಿಸಿದಾಗ ಚೈನಾ ಅದರ ಬಗ್ಗೆ ಒಂದು ಸಿಟ್ಟು ಆಕ್ರೋಶಗೊಳ್ತು. ಚೈನಾ ಒಂದು ನೆಲವಾದಂತಹ ತೈವಾನ್ಗೆ ಅಮೆರಿಕದ ಒಬ್ಬ ಮೂರನೇ ಪ್ರಮುಖ ವ್ಯಕ್ತಿ, ಯಾಕಂದ್ರೆ ಅಮೆರಿಕದ ಅಧ್ಯಕ್ಷರ ನಂತರ ಅಲ್ಲಿನ ಉಪಾಧ್ಯಕ್ಷ ಏನಿದ್ದಾರೆ, ಆ ನಂತರ ಒಂದು ಪ್ರಮುಖ ಹುದ್ದೆ ಅಂತಂದ್ರೆ ಅಮೆರಿಕದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಅಲ್ಲಿನ ಸಂಸತ್ತಿನ ಸ್ಪೀಕರ್ ಅವರ ಹುದ್ದೆ. ಅವರು ತೈವಾನ್ಗೆ ಬರ್ತಿರೋದ್ರಿಂದ ಅಮೆರಿಕ ಪರೋಕ್ಷವಾಗಿ ತೈವಾನ್ಗೆ ಬೆಂಬಲ ಕೊಡ್ತಾ ಇದೆ, ಮತ್ತು ತೈವಾನ್ ನಲ್ಲಿ ಏನಿದ ಒಂದು ಸ್ವಾತಂತ್ರ್ಯದ ಒಂದು ಹೋರಾಟ ಅಲ್ಲಿ ನಡೀತಾ ಇದೆ. ನಮಗೊಂದು ಸ್ವಾತಂತ್ರ್ಯ ಬೇಕು, ನಾವು ಚೀನಾದ ಭಾಗ ಅಲ್ಲ ಅನ್ನುವಂತ ಹೋರಾಟ ಏನ್ ನಡೀತಾ ಇದೆ, ಅದಕ್ಕೆ ಅಮೆರಿಕ ಈ ಮೂಲಕ ಒಂದು ರೀತಿಯಲ್ಲಿ ಸಪೋರ್ಟ್ ನೀಡ್ತಾ ಇದೆ. ಹಾಗಾಗಿ ಅಲ್ಲಿ ತನ್ನ ವಿರುದ್ಧ ಇದೆ ಎನ್ನುವಂತ ಒಂದು ಮನಸ್ಥಿತಿಗೆ ಚೀನಾ ಬಂದಿದ್ರಿಂದ ನಾನು ಒಂದಷ್ಟು ಮಿಲಿಟರಿ ಡ್ರಿಲ್ ಅನ್ನ ಮಾಡ್ತೇನೆ ಅಂತ, ನಾನು ಸೇನಾ ಕವಾಯತ್ತುಗಳನ್ನ ನಡೆಸ್ತೇನೆ, ಅದು ನನ್ನ ಪ್ರದೇಶ, ನನ್ನ ಒಂದು ಸಮುದ್ರ ಪ್ರದೇಶ, ಹಾಗಾಗಿ ನಾನು ಅಲ್ಲಿ ನನ್ನ ಕವಾಯತ್ತನ್ನ ಮಾಡ್ತೇನೆ ಅಂತ ಈಗ ಅದು ಹೊರಟಿದೆ. ಅದು ಒಂದು ರೀತಿಯಲ್ಲಿ ಬಿಕ್ಕಟ್ಟನ್ನ ಈಗ ಸೃಷ್ಟಿ ಮಾಡಿದೆ. ಏನಾಗ್ಬೋದು ನಾಳೆ ಎನ್ನುವಂತ ಬಗ್ಗೆ ಈಗ ಜಗತ್ತಿಗೆ ಒಂದು ರೀತಿಯಲ್ಲಿ ಆತಂಕ ಉಂಟಾಗಿದೆ ಅಂತ ಹೇಳ್ಬೋದು. ಇದು ಭಾರತದ ಮೇಲೆ ಯಾವ ಥರ ಎಫೆಕ್ಟ್ ಆಗ್ಬೋದು ಸರ್? ಈಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಭೀತಿಯಿಂದ ಭಾರತ ತುಂಬಾ ನಷ್ಟ ಅನುಭವಿಸುವಂತಾಗಿದೆ, ಅದು ಆಯಿಲ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು. ಈ ಅಮೇರಿಕ ಮತ್ತು ಚೀನಾದ ಸಂಘರ್ಷದಿಂದ ನಮ್ಮ ಮೇಲೆ ಯಾವ ಥರ ಎಫೆಕ್ಟ್ ಆಗ್ಬೋದು ಸರ್? ಖಂಡಿತ ಇದೊಂದು ರೀತಿಯಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳ ಮೇಲೆ ಇದರ ಪರಿಣಾಮ ಇದ್ದೇ ಇರುತ್ತೆ. ಚೀನಾ ಇವಾಗ ಏನ್ ಹೇಳ್ತಿದೆ ಅಂತಂದ್ರೆ, ಭಾನುವಾರದ ತನಕ ನಾವು ಈ ನಮ್ಮ ಈ ಕವಾಯತ್ಗಳನ್ನ ನಡೆಸ್ತೇವೆ, ನಂತರ ಅದು ಮುಗಿಯುತ್ತೆ ಅಂತ. ಅದು ಅಷ್ಟಕ್ಕೆ ಮುಗಿದ್ರೆ ಪ್ರಾಯಶಃ ಯಾವುದೇ ರೀತಿಯ ಒಂದು ಅವಘಡಗಳು ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಯುದ್ಧದ ವಾತಾವರಣ ತಿಳಿಗೊಳ್ಳಬಹುದು ಮತ್ತು ವ್ಯಾಪಾರ ವ್ಯವಹಾರಗಳು ಎಂದಿನಂತೆ ನಡ್ಕೊಂಡು ಹೋಗುತ್ತೆ. ಮತ್ತು ಮುಖ್ಯವಾಗಿ ಭಾರತ
ಚೀನಾವನ್ನ ಏಕ ಚೀನಾ ಅಂತ ಒಂದು ಚೀನಾದ ಪಾಲಿಸಿಯನ್ನ ಭಾರತ ಕೂಡ ಅನುಮೋದಿಸಿದೆ. ಬಹುತೇಕ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಆ ಪಾಲಿಸಿಯನ್ನ ಅನುಮೋದಿಸಿದೆ ಮತ್ತು ವಿಶ್ವಸಂಸ್ಥೆಯಲ್ಲಿ ಕೂಡ ಒಂದು ಚೀನಾದ ಒಂದು ಪ್ರಸ್ತಾಪಕ್ಕೆ ಮನ್ನಣೆ ಇದೆ. ರಾಜತಾಂತ್ರಿಕವಾಗಿ ಯಾವುದೇ ವ್ಯವಹಾರವನ್ನ ಭಾರತ ಕೂಡ ತೈವಾನ್ ಜೊತೆಗೆ ನೇರವಾಗಿ ಇಟ್ಕೊಂಡಿಲ್ಲ. ಆದ್ರೆ ಬಹುತೇಕ ಇದು ಕಂಪ್ಯೂಟರ್ನ ಚಿಪ್ಗಳು ಅಂತ ಏನ್ ಹೇಳ್ತೀವಿ, ದ ಐಸಿಗಳು, ಬಹುತೇಕ ಸೆಮಿಕಂಡಕ್ಟರ್ ಸಂಬಂಧಿಸಿದಂತಹ ಬಹುತೇಕ ಉಪಕರಣಗಳು ಅಲ್ಲಿ ತೈವಾನ್ ಇಂದ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಸರಬರಾಜು ಆಗುತ್ತೆ. ಮುಖ್ಯವಾಗಿ ಅದರ ಒಂದು ಎಕ್ಸ್ಪೋರ್ಟ್ ಏನಿದೆ ಅದು ಚೈನಾದಿಂದ ಬರ್ತಕ್ಕಂತಹದ್ದು. ಅದರ ಒಂದಷ್ಟು ಆ ಪೂರೈಕೆಯಲ್ಲಿ ವ್ಯತ್ಯಯ ಆಗೋದ್ರಿಂದ ಒಂದಷ್ಟು ವ್ಯಾವಹಾರಿಕ ತೊಂದರೆಗಳು, ವಾಣಿಜ್ಯಿಕ ತೊಂದರೆಗಳು ಭಾರತ ಮತ್ತು ಇತರ ಜಗತ್ತಿನ ಇತರ ದೇಶಗಳ ಮೇಲೆ ಆಗ್ಬೋದು. ಆದ್ರೆ ಇದು ಯುದ್ಧದಂತಹ ಒಂದು ಭೀಕರತೆಗೆ ಹೋಗೋದಿಲ್ಲ ಅಂತಾನೆ ಈಗ ವಿಶ್ಲೇಷಣೆಗಳು ಬರ್ತಾ ಇದೆ. ಅಲ್ಲಿ ನೀವು ಹೇಳಿದ್ರಿ ನಿಜ, ಅಲ್ಲಿ ಒಬ್ರು ತೈವಾನ್ ನ ಒಬ್ಬ ಡಿಫೆನ್ಸ್ ಇದ್ರಲ್ಲ ಅವರ ಸದಸ್ಯರು ಹೊರತು ತೀರ್ಕೊಂಡಿದ್ದಾರೆ, ಅದು ಹೃದಯಾಘಾತ ಅಂತ ಈಗ ಪ್ರಥಮ ತನಿಖಾ ವರದಿಯಿಂದ ಬಹಿರಂಗಗೊಂಡಿದೆ. ಆದ್ರೆ ಮುಂದೆ ಏನಾಗುತ್ತೆ, ಆ ಬೆಳವಣಿಗೆ ಹೇಗೆ ಅದು ತೆರೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಚೀನಾ ಯಾವ ರೀತಿಯ ತಂತ್ರಗಳನ್ನ ಬಳಸುತ್ತೆ, ಬೇರೆ ಇತರ ತನ್ನ ವೈರಿ ರಾಷ್ಟ್ರಗಳ ಮೇಲೆ ಇರ್ಬೋದು ಅಥವಾ ತನ್ನದೇ ಭೂಭಾಗ ಅಂತ ಒಂದು ಕಳೆದುಕೊಳ್ಳುವಂತ ಇತರ ಭೂಪ್ರದೇಶಗಳ ಮೇಲೆ ತನ್ನ ಒಂದು ಒಡೆತನವನ್ನ ಸ್ಥಾಪಿಸಲಿಕ್ಕೆ ಯಾವ ಮಾರ್ಗವನ್ನ ಅದು ಅನುಸರಿಸುತ್ತೆ ಅನ್ನೋದು ಆ ತನಿಖೆಯಿಂದ ಬೆಳಕಿಗೆ ಬರ್ಬೋದು. ಆದ್ರೆ ಸದ್ಯದ ಮಟ್ಟಿಗೆ ಯುದ್ಧವಾಗುವಂತಹ ಪರಿಸ್ಥಿತಿ ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಚೀನಾ ಕೂಡ ಯುದ್ಧಕ್ಕೆ ತಯಾರಿ ಆಗಿಲ್ಲ ಅಂತ ಈಗ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅದು ಕೂಡ ಒಂದಷ್ಟು ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ಮತ್ತು ಅಮೆರಿಕದಲ್ಲಿ ಕೂಡ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಇದೆ, ರಿಸೆಷನ್ ಆಗ್ಬಿಡ್ಬಹುದು, ಆರ್ಥಿಕ ಕುಸಿತ ಆಗ್ಬಹುದು ಎನ್ನುವಂತ ಒಂದು ವಾತಾವರಣ ಇರೋದ್ರಿಂದ ಅಮೆರಿಕ ಕೂಡ ನೇರವಾಗಿ ಯುದ್ಧಕ್ಕೆ ಚೀನಾವನ್ನ ಪ್ರಚೋದಿಸಲಾರದು. ಹಾಗಾಗಿ ಈ ಮಿಲಿಟರಿ ಕವಾಯತ್ ಏನ್ ನಡೆಸ್ತಾ ಇದ್ದಾರೆ ಅದು ಮುಗಿದ ನಂತರ ಒಂದಷ್ಟು ಪರಿಸ್ಥಿತಿ ತಿಳ್ಕೊಳ್ಬಹುದು ಅನ್ನುವಂತಹ ಒಂದು ವಾತಾವರಣ ಸದ್ಯಕ್ಕಂತೂ ಇದೆ. ಸರ್, ಇಷ್ಟು ವರ್ಷ ಇಲ್ಲದೆ ಇರೋದು ಅಂದ್ರೆ ತೈವಾನ್ ಸ್ವತಂತ್ರ ಆಗ್ಬೇಕು ಅನ್ನೋ ಒಂದು ಕೂಗು ಸಣ್ಣ ಮಟ್ಟದಲ್ಲಿ ಇತ್ತು, ದೊಡ್ಡ ಮಟ್ಟದಲ್ಲಿ ಆಗಿರಲಿಲ್ಲ ಇಷ್ಟು ವರ್ಷ. ಯಾಕಂದ್ರೆ ಚೀನಾದ ಒಂದು ಕರಾವಳಿ ಪ್ರದೇಶದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ರಾಷ್ಟ್ರ ತೈವಾನ್. ಸೊ ಈಗ ಇದ್ದಕ್ಕಿದ್ದಂಗೆ ಅದು ಹೋರಾಟ ಸ್ವತಂತ್ರ ಆಗ್ಬೇಕು ಅನ್ನೋ ಒಂದು ಕೂಗು ಜೋರಾಗೋದಕ್ಕೆ ಏನ್ ಸರ್ ರೀಸನ್? ನೀವು ಇತಿಹಾಸವನ್ನ ಗಮನಿಸಿದ್ರೆ ಚೀನಾ ಹಾಂಗ್ಕಾಂಗ್ಗೆ ಸಂಬಂಧಪಟ್ಟಂತೆ ಒಂದು ಧೋರಣೆಯನ್ನ 1990ರ ದಶಕದಲ್ಲಿ ಒಂದು ಅನುಸರಿಸಿತು. ಯಾಕಂದ್ರೆ ಅವಾಗಿನ ಅಧ್ಯಕ್ಷರು ಏನಿದ್ರು, ಚೀನಾದ ಅಧ್ಯಕ್ಷರು, ಅವರು ಒಂದು ಪ್ರಸ್ತಾಪವನ್ನ ಇಟ್ಟಿದ್ರು. ಏನಂತಂದ್ರೆ ಒಂದು ಚೀನಾ ಮತ್ತು ಎರಡು ವ್ಯವಸ್ಥೆ ಅಂತ. ನೀವು ನಿಮ್ಮ ಪಾಡಿಗೆ ನಿಮ್ಮ ವ್ಯವಸ್ಥೆ ಏನಿದೆ, ನೀವು ಪ್ರಜಾಪ್ರಭುತ್ವದ ಮಾದರಿಯ ಸರ್ಕಾರವನ್ನ ಇಟ್ಕೊಳ್ಬೇಕು, ನಿಮ್ಮದೇ ಆದ ವ್ಯವಸ್ಥೆಯನ್ನ ಇಟ್ಕೊಳ್ಬೇಕು ಅಂದ್ರೆ ಪರವಾಗಿಲ್ಲ, ನೀವು ಚೀನಾದ ಭಾಗ ಅಂತ ಗುರುತಿಸ್ಕೊಳ್ಳಿ ಅಷ್ಟಾದ್ರೆ ಸಾಕು, ಒಂದು ಚೀನಾ ಎರಡು ವ್ಯವಸ್ಥೆ ಇದ್ರೂ ನಮ್ಗೆ ತೊಂದರೆ ಇಲ್ಲ ಅನ್ನುವಂತ ಒಂದು ಪ್ರಸ್ತಾಪವನ್ನ ಅಂದಿನ ಚೀನಾದ ಅಧ್ಯಕ್ಷರು ಡೆನ್ ಜಿಯೋಪಿಂಗ್ ಅಂತ ಅವರು ಇಟ್ಟಿದ್ರು. ಅದಕ್ಕೆ ಹಾಂಗ್ಕಾಂಗ್ ಕೂಡ ಬದ್ಧವಾಗಿತ್ತು, ಬದ್ಧವಾಗಿ ಅದು ಚೀನಾದ ಭಾಗ ಅಂತ ಗುರುತಿಸ್ಕೊಳ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಯಾವಾಗ ಚೀನಾದ ಮೇಲೆ ತಮ್ಮ ಹಿಡಿತವನ್ನ ಜಿಯೋಪಿಂಗ್ ಅವರು ಬಲಗೊಳಿಸ್ತಾ ಬಂದ್ರು, ಅವರು ತಮ್ಮನ್ನ ತಾವೇ ಹೇಗೆ ಒಬ್ಬ ನೂತನ ಮಾವು ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಬಂದ್ರು, ಅವ್ರೇನ್ ಮಾಡಿದ್ರು ಅಂತಂದ್ರೆ ಹಾಂಗ್ಕಾಂಗ್ ನಲ್ಲಿ ಒಂದು ಉಸಿರುಗಟ್ಟಿಸುವಂತ ವಾತಾವರಣ ನಿರ್ಮಾಣ ಮಾಡಿದ್ರು. ಅವರಿಗೆ ಯಾವ ಸ್ವಾತಂತ್ರ್ಯವನ್ನ ಕೊಡ್ತೇವೆ ಅಂತ ಮೊದಲಿಗೆ ಭರವಸೆ ಕೊಟ್ಟಿದ್ರು, ಆ ಭರವಸೆಗಳು ಸುಳ್ಳಾಗಿ ತೊಡಗಿತು. ಅದರಿಂದ ತೈವಾನ್ ನಲ್ಲಿ ಕೂಡ ಒಂದಷ್ಟು ಆತಂಕ ಉಂಟಾಯಿತು. ತೈವಾನ್ ಒಂದೊಮ್ಮೆ ಚೀನಾದ ಭಾಗವಾಗಿ ಒಪ್ಕೊಂಡ್ರೆ ನಮಗೆ ಇರುವಂತಹ ಏನ್ ಸ್ವಾತಂತ್ರ್ಯ ಈಗಿದೆ ಅದು ಹೊರಟೋಗುತ್ತೆ, ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತೆ ಈ ಕಮ್ಯುನಿಸ್ಟ್ ಪಕ್ಷದ ಸರ್ಕಾರ ಎನ್ನುವಂತ ಒಂದು ಮನೋಭಾವ ಗಟ್ಟಿಯಾಗಿದ್ದರಿಂದ ಅಲ್ಲಿ ಆ ಆಂದೋಲನಕ್ಕೆ ಒಂದಷ್ಟು ಹೆಚ್ಚಿನ ಬಲ ಬಂತು. ಹಾಗಾಗಿ ಚೀನಾ ಕೂಡ ಅದ್ರ ಬಗ್ಗೆ ತೆರಳಿತು. ಇನ್ನೊಂದಷ್ಟು ವರ್ಷಗಳಲ್ಲಿ ನಾನು ತೈವಾನ್ ನ ವಶಪಡಿಸಿಕೊಳ್ಳೇಬೇಕು ಎನ್ನುವಂತಹ ತೀರ್ಮಾನಕ್ಕೆ ಕೂಡ ಚೀನಾ ಬಂತು. ಆದ್ರೆ ಇದುವರೆಗೂ ಅದು ನಾವು ಮಾತುಕತೆಯ ಮೂಲಕವೇ ಅದನ್ನ ತೈವಾನ್ ಅನ್ನ ನಮ್ಮ ಭಾಗ ಮಾಡ್ಕೊಳ್ತೇವೆ ಅಂತ ಹೇಳ್ತಾ ಇದೆ. ಆದ್ರೆ ಈ ಮಿಲಿಟರಿ ಕವಾಯತ್ತನ್ನು ನೋಡಿದ್ರೆ ಪ್ರಾಯಶಃ ಅದು ತನ್ನ ಸಿದ್ಧತೆಯನ್ನ ನಡೆಸ್ತಾ ಇದೆ ಅಂತ, ತೈವಾನ್ ನ ವಶಪಡಿಸಿಕೊಳ್ಳಿಕ್ಕೆ ತನ್ನ ಸಿದ್ಧತೆಯನ್ನ ನಡೆಸ್ತಾ ಇದೆ. ಅದರ ಒಂದು ಅಣುಕು ಪ್ರದರ್ಶನ ಈಗ ನಡೀತಾ ಇದೆ ಅಂತಾನೆ ಅನ್ಸುತ್ತೆ. ಸೊ ಅಂದ್ರೆ ಯುಕ್ರೇನ್ ಮತ್ತೆ ರಷ್ಯಾ ನಡುವಿನ ಯುದ್ಧದ ವಾತಾವರಣ ಬಹುಶಃ ತೈವಾನ್ ಮತ್ತೆ ಚೀನಾ ನಡುವೆ ಆಗೋದಿಲ್ಲ ಅಂತ ಅನ್ಸುತ್ತೆ ಸರ್? ಸದ್ಯದ ಮಟ್ಟಿಗೆ ಆಗೋದಿಲ್ಲ, ಯಾಕಂದ್ರೆ ಉಕ್ರೇನ್ ಗೆ ಇವಾಗ ಬೆಂಬಲವಾಗಿ ನಿಂತಿರೋದು ಮುಖ್ಯವಾಗಿ ಅಮೆರಿಕ. ಎರಡು ಯುದ್ಧಗಳನ್ನ ಅಮೆರಿಕ ಚಾಲ್ತಿಯಲ್ಲಿ ಇಡುವಷ್ಟು ಆರ್ಥಿಕವಾಗಿ ಸಬಲವಾಗಿ ಅಮೆರಿಕ ಕೂಡ ಇಲ್ಲ. ಅಲ್ಲಿ ತನ್ನದೇ ಆದಂತಹ ಅಮೆರಿಕದಲ್ಲಿ ಒಂದು ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ, ಅದು ಇನ್ಫ್ಲೇಷನ್ ಇರ್ಬೋದು ಅಥವಾ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಎಲ್ಲವೂ ಅದು ಅದಕ್ಕೆ ಕೂಡ ಇದೆ. ಅದು ಎರಡು ಯುದ್ಧಗಳನ್ನ ಚಾಲ್ತಿಯಲ್ಲಿ ಇಡ್ಲಿಕ್ಕೆ
ಅಮೆರಿಕವು ಕೂಡ ಶಕ್ತವಾಗಿಲ್ಲ ಮತ್ತು ಅಮೆರಿಕಕ್ಕೆ ಬೆಂಬಲವಾಗಿ ನಿಲ್ಲಲು ಯುರೋಪಿಯನ್ ಕಂಟ್ರೀಸ್ ಕೂಡ ಇವತ್ತು ತಯಾರಾಗಿಲ್ಲ. ಹಾಗಾಗಿ ಇದು ಯುದ್ಧದ ಒಂದು ತೀವ್ರತೆಗೆ ಹೋಗಲಾರದು. ಆದರೆ ಚೀನಾ ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ತಾನು ತೈವಾನ್ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ಬೇರೆಲ್ಲ ದೇಶಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನುವಂತ ಒಂದು ಇದನ್ನು ಕೂಡ ಅದು ಟೆಸ್ಟ್ ಮಾಡಬಹುದು. ಯಾವ ದೇಶಗಳು ಹೇಗೆ ಪ್ರತಿಕ್ರಿಯಿಸ್ತವೆ, ಒಂದೊಮ್ಮೆ ನಾನು ತೈವಾನ್ ಅನ್ನ ವಶಪಡಿಸಿಕೊಳ್ಳಿಕ್ಕೆ ಮುಂದಾದ್ರೆ ಎನ್ನುವಂತ ಒಂದು ಒಂದು ಟೆಸ್ಟ್ ಇದ್ರ ತರ ಡ್ರಿಲ್ ತರ ಇವನ್ನ ಮಾಡ್ತಾ ಇರ್ಬೋದು. ಅದನ್ನ ಇದನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚೀನಾ ಅಂತಹ ಸಾಹಸಕ್ಕೆ ಕೈ ಹಾಕಿದ್ರೆ ಅದರಲ್ಲಿ ಅಚ್ಚರಿ ಇಲ್ಲ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್, ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಕೇಳಿಸ್ಕೊಂಡ್ರಲ್ಲ ಸುಧೀಂದ್ರ ಬುದ್ಧಿ ಅವರ ಮಾತುಗಳನ್ನು. ಸೊ ವಿಸ್ತಾರವಾಗಿ ತುಂಬ ಇತಿಹಾಸವಾಗಿ ಇತಿಹಾಸದಲ್ಲಿ ಏನೆಲ್ಲ ಆಗಿತ್ತು ಚೀನಾ ವಿಚಾರವಾಗಿ, ಅಮೇರಿಕ ಕೂಡ ಯುದ್ಧ ಮಾಡುವ ಒಂದು ಸಾಹಸಕ್ಕೆ ಹೋಗಲಾರದು, ಅಷ್ಟೊಂದು ಆರ್ಥಿಕ ಶಕ್ತಿ ಈಗ ಅಮೇರಿಕಾದ ಬಳಿ ಇಲ್ಲ, ಸೊ ಚೀನಾ ಕೂಡ ಯುದ್ಧ ಮಾಡುವಂತಹ ಸಾಹಸಕ್ಕೆ ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನು ಸುಧೀಂದ್ರ ಬುದ್ಧಿ ಹೇಳಿದ್ರು. ನೋಡೋಣ ಮುಂದಿನ ದಿನಗಳಲ್ಲಿ ಚೀನಾ ಅಮೇರಿಕ ಅಥವಾ ತೈವಾನ್ ಸಂಘರ್ಷ ಎಲ್ಲಿಗೆ ಬಂದು ನಿಲ್ಲುತ್ತೆ, ಭಾರತದ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಸೊ ಇದು ಈ ಕ್ಷಣದ ಸ್ಪೆಷಲ್ಲು ಕರ್ನಾಟಕ ಟಿ ವಿದು. ಸೊ ಮತ್ತಷ್ಟು ವಿಡಿಯೋಸ್ಗಾಗಿ ಮತ್ತಷ್ಟು ಇನ್ಫಾರ್ಮೇಷನ್ಗಾಗಿ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.